ಅಕ್ಷರಧಾಮ ಹಸಿರುವನ ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಕೇರಿ. ಹೌದು, ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಅರಕೇರಿ ಗ್ರಾಮದಲ್ಲಿ ಈ ಬಾಲಕಿಯರ ಶಾಲೆ ಕಂಡುಬರುತ್ತದೆ. ಈ ಶಾಲೆ ಸರಿಸುಮಾರು April 1, 1949 ಸ್ಥಾಪಿತವಾಗದ. ಈಗಲೂ ಈ ಶಾಲೆಯಲ್ಲಿ 201 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಂತಹ ಶಾಲೆಯ 2019-20 ಸಾಲಿನ 7ನೇ ವರ್ಗದ ವಿದ್ಯಾರ್ಥಿಗಳನ್ನು ಬೀಳ್ಕೊಡುವ ಸಮಾರಂಭ ಮತ್ತು ಸಾಧಕರಿಗೆ ಸನ್ಮಾನ ಮಾಡುವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಳೆ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ದುರಗಪ್ಪ ಚಂಡಕಿ ವಹಿಸಿದ್ದರು. ಉದ್ಘಾಟನೆಯನ್ನು ಶ್ರೀಮತಿ ಶಾಂತಾಬಾಯಿ ಕಾಜಗೂರ ಮಾಡಿದರು. ವಿಶೇಷ ಆಹ್ವಾನಿತರಾಗಿ ಸಾಪ ಅಧ್ಯಕ್ಷರಾದಂತಹ ಶ್ರೀ ಡಿ ಎಂ ಸಾವಕಾರ ಬೆಳಗಿ ಹಾಗೂ ಮುಖ್ಯ ಅತಿಥಿಗಳಾಗಿ ರವೀಂದ್ರ ಪಾಟೀಲ ಹಾಜರಿದ್ದರು. ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರನ್ನ ಕರೆದು ಅವರನ್ನ ಸನ್ಮಾನಿಸಿ ನಿಮ್ಮನ್ನು ಉದ್ದೇಶಿಸಿ ಅವ್ರ ಕಡೆಯಿಂದ 2 ಮಾತುಗಳನ್ನು ಹೇಳಿದರು. ಅದರ ಜೊತೆಗೆ ಈ ಶಾಲೆಗೆ ಧನ ಸಹಾಯವನ್ನು ಮಾಡಿದಂಥ ಮಾನ್ಯರನ್ನು ಕೂಡ ಸನ್ಮಾನಿಸಿದರು. ಮಕ್ಕಳು ದಿನಂಪ್ರತಿ ತಾಯಿಯಾಗಿ ಮುಷ್ಟಾನ್ನ ಭೋಜನವನ್ನು ತಯಾರು ಮಾಡಿ ಬಡಿಸತಕ್ಕಂಥ ಆರ್ ಎಸ್ ಪಾಟೀಲ ಶಾಲೆ ಮತ್ತು ದತ್ತು ಪಡೆದಂತಹ ಮಹನೀಯರು. ಈ ಶಾಲೆಯ ಮಾದರಿ ಶಿಕ್ಷಕರಾದ ಶ್ರೀ ಎಸ್ ಪಿ ಅಂಗಡಿ, ಮುಖ್ಯ ಗುರುಗಳಾದ ಶ್ರೀ ಡಿ ಸಿ ಖಂಡ್ರಿ ಹಾಜರಿದ್ದರು. ಈ ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಾ ಕಾರಂಜಿ ಕ್ರೀಡಾಕೂಟಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಈ ಶಾಲೆಯ ವಿಶೇಷತೆ ಏನೆಂದರೆ ಪ್ರತಿ ತಿಂಗಳು ಜನ್ಮವಿತ್ತ ಮಕ್ಕಳ ನೆನಪಿಗಾಗಿ ಸಸಿಗಳನ್ನು ನೆಡುತ್ತಾರೆ. ಆ ನೆಟ್ಟ ಸಸಿಗಳು ಈಗ 150 ವಿವಿಧ ಜಾತಿಯ ಮರಗಳ ಹೆಮ್ಮರವಾಗಿ ಬೆಳೆದಿದೆ. ಅಕ್ಷರಧಾಮ ಹಸಿರುವನವಾಗಿ ಕಂಗೊಳಿಸಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಶಿಕ್ಷಕರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಈ ಮಾದರಿ ಶಾಲೆಗೆ ಸರ್ಕಾರ ಹಾಗೂ ದಾನಿಗಳು ಮುಂದೆ ಬಂದು ಅಭಿವೃದ್ಧಿಗೆ ಕೈಜೋಡಿಸಬೇಕೆನ್ನುವುದೇ ನಮ್ಮ ಆಶಯವಾಗಿದೆ. ಶಿವಾನಂದ ಚಲವಾದಿ, ಕನ್ನಡ ಟಿವಿ, ಬೀಳಗಿ.